ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಿ ಬ್ಲಾಗರ್ಸ್. ಇವತ್ತು ನಾನು ಎಲ್ಲರ ಹತ್ರ ಫಸ್ಟ್ ಆಫ್ ಆಲ್ ಸಾರಿ ಕೇಳ್ತೇನೆ, ಯಾಕಂದರೆ ನಾನು ಮಂಗಳೂರಿಂದ ಬಿಟ್ಲಕ್ಕೆ ಒಂದು ಸಣ್ಣ ಬಸ್ ಜರ್ನಿ ಮಾಡಿದ್ದೆ. ಆ ಜರ್ನಿ ಮಾಡುವಾಗ ಮೈಕ್ ಪ್ರಾಬ್ಲಮ್ಮಿಂದಾಗಿ ವಾಯ್ಸ್ ಕರೆಕ್ಟ್ ಬರಲಿಲ್ಲ, ಸೊ ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ. ಓಕೆ, ಬನ್ನಿ ಫ್ರೆಂಡ್ಸ್, ವಿಡಿಯೋದೊಳಗೆ ಹೋಗುವ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಪಿ ಬ್ಲಾಗರ್ಸನ್ನು ಸಬ್ಸ್ಕ್ರೈಬ್ ಮಾಡಿ ಅದರಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದರೆ ನಾವು ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ಸಿಗುತ್ತೆ. ಫ್ರೆಂಡ್ಸ್, ನನ್ನ ಜರ್ನಿ ಸ್ಟಾರ್ಟ್ ಆಗೋದು ಇಲ್ಲಿಂದ ಆಯಿತಾ. ಇದು ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಅಂತ. ಇಲ್ಲಿಂದ ನಾನು ಕರ್ನಾಟಕ ಸ್ಟೇಟ್ ಬಸ್ಸಲ್ಲಿ ಬಿಟ್ಲಕ್ಕೆ ಹೊರಡ್ತೇನೆ. ಇಲ್ಲಿ ಸಣ್ಣ ಕ್ಲಿಪ್ಸ್ ನೋಡಿ, ಅದು ಯಾವುದಂದ್ರೆ ನಮ್ಮ ಮಂಗಳೂರು ಮೀನಿನ ಮಾರ್ಕೆಟ್ ಆಯಿತಾ. ಇಲ್ಲೆಲ್ಲ ಮೀನು ಮಾರ್ಕೆಟ್ ಎಲ್ಲ ಬೆಳಗ್ಗೆ ಬೆಳಗ್ಗೆ ಶುರುವಾಗಿತ್ತು. ಸೊ ನೋಡಿ ಅಂತೆ. ಇದಾಯ್ತಾ ನಾವು ಹೊರಟ ಬಸ್, ನಾವಂದ್ರೆ ನಾನು ಆಯ್ತಾ, ಸ್ಟೇಟ್ ಬ್ಯಾಂಕ್ ಟು ವಿಟ್ಲ. ಓಕೆ, ಬಸ್ ನೋಡೋ ಖಾಲಿ ಖಾಲಿ. ಈಗ ನಾನು ಒಬ್ಬನೇ ಇರೋದು ಮೋಸ್ಟ್ಲಿ. ನಾನಿರೋದು ಸ್ಟೇಟ್ ಬ್ಯಾಂಕ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ. ಇಲ್ಲಿ ಮೀನಿನ ಮಾರ್ಕೆಟ್ ಆಗ ತೋರಿಸಿದ್ದೇನೆ ನೋಡಿ, ಅದೆಲ್ಲ ಓಪನ್ ಆಗಬೇಕಷ್ಟೇ ಇತ್ತು. ಸೊ ಇದು ಬಂದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್. ಹಾಗೆ ನಮ್ಮ ಬಸ್ ಜರ್ನಿ ಸ್ಟಾರ್ಟ್ ಆಯ್ತಾ. ಆಯ್ತಾ, ಇದು ಕಾಣೋದು ನಮ್ಮ ಲೇಡಿ ಕೋಶನ್ ಹಾಸ್ಪಿಟಲ್. ಇಲ್ಲ, ನೆಕ್ಸ್ಟ್ ನಮಗೆ ಅಂಪನ್ ಕಟ್ಟೆ ಸಿಗ್ತದೆ. ಹೀಗೆ ಮುಂದೆ ಹೋಗ್ತೇವೆ. ಮುಂದೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಕರೆಕ್ಟ್ ಮಾಡಿದ್ದೇನೆ, ಒಳ್ಳೆಯದಾಗಿದೆ ಅಂತ ಗ್ರಹಿಸ್ತೇನೆ. ನೋಡಿ ಆಯ್ತಾ, ನಿಮ್ಮ ಮಹತ್ವಪೂರ್ಣವಾದ ಸಜೆಷನ್ಸ್ ಹೇಳಿ. ಓಕೆ ಫ್ರೆಂಡ್ಸ್, ಈಗ ಜ್ಯೋತಿ ಸರ್ಕಲ್ ಆಯಿತಾ. ಇಲ್ಲಿ ಆ ಜ್ಯೋತಿ ಥಿಯೇಟ್ರಿಂದಾಗಿ ಜ್ಯೋತಿ ಅಂತ ಹೆಸರು ಬಂತು. ಹತ್ತಿರದಲ್ಲಿ ಒಂದು ವುಮೆನ್ಸ್ ಕಾಲೇಜು ಉಂಟು. ಮಂಗಳೂರಿನ ಮೇನ್ ಸಿಟಿ ಅಥವಾ ಪ್ಲೇಸ್ಗಳಲ್ಲಿ ಇದು ಒಂದು ಆಯಿತಾ. ನನಗೆ ಮಂಗಳೂರಿಂದ ಬಿಟ್ಲಕ್ಕೆ 34 ರೂಪಾಯಿ ಟಿಕೆಟ್ ಇತ್ತು ಆಯಿತಾ ಬಸ್ಸಲ್ಲಿ. ಹಾಗೆ ಪ್ರೈವೇಟಲ್ಲಿ 30 ತೆಗಿತಾರೆ. ಇದು ಪರಂಗಿಪೇಟೆ ಆಯಿತಾ. ಮಂಗಳೂರಿನ ಮೀನುಗಳಿಗೆ ಸ್ಪೆಷಲ್ ಅಂತ ಹೇಳ್ಬೋದು. ಇಲ್ಲಿಯ ಮೀನುಗಳಿಗೆ ತಗೊಂಡೋಗ್ಲಿಕ್ಕೆ ತುಂಬ ಕಡೆಯಿಂದ ಬರ್ತಾರೆ ಆಯಿತಾ. ಪರಂಗಿಪೇಟೆ ಇದು ನಮ್ಮ ಬೀಚ್ ರೋಡ್ ಟೋಲ್ ಗೇಟ್ ಆಯಿತಾ. ಇದು ತುಂಬೆ ಅಂತೇಳುವ ಪಂಚಾಯತಿನ ಹತ್ರ ಬರ್ತದೆ ಆಯಿತಾ, ಅಥವಾ ರಾಮಲ್ ಕಟ್ಟೆ ಕಲ್ದು ನೆಕ್ಸ್ಟ್ ಬೀಸಿ ರೋಡ್, ಅದರ ಮಿಡ್ಲಲ್ಲಿ ಈ ಟೋಲ್ ಗೇಟ್ ಸಿಗ್ತದೆ.
ಫ್ರೆಂಡ್ಸ್, ನಮಗೆ ನೆಕ್ಸ್ಟ್ ಸಿಗೋದು ಬಿ ಸಿ ರೋಡ್ ಆಯಿತಾ. ನಮ್ಮ ಬಂಟ್ವಾಳದ ಮೈನ್ ಸಿಟಿ ಅಂತ ಹೇಳಬೇಕು, ಮಂಗಳೂರಲ್ಲ ಬಂಟ್ವಾಳದ ಮೈನ್ ಸಿಟಿ. ಓಕೆ, ಇದು ಕಲ್ದು ನಾವು ಪುತ್ತೂರು, ಉಪ್ಪಿನಂಗಡಿ, ವಿಟ್ಲಕ್ಕೆಲ್ಲ ಕಲ್ದು ಕಲ್ಲಡ್ಕ ಕಲ್ದೇ ನಾವು ಹೋಗೋದು. ನೋಡಿ ಫ್ರೆಂಡ್ಸ್, ಎಷ್ಟು ಚಂದ ಅಲ್ವಾ ನಮ್ಮ ನೇತ್ರಾವತಿ ನದಿ. ಅಲ್ಲಿ ನಾನು ಆಯ್ತು ಇಲ್ಲಿ ನಮಗೆ ಕಾಣುವುದು ಮಿಲ್ಕ್ ಕಾರ್ ಆಯಿತಾ. ಮಿಲ್ಕ್ ಕಾರ್ ಬಿ ಸಿ ರೋಡ್ ಕಲ್ತ ಮೇಲೆ ನಮಗೆ ಸಿಗೋದು ಮಿಲ್ಕ್ ಕಾರ್. ಮಿಲ್ಕ್ ಕಾರ್ ಕಲ್ತ ಮೇಲೆ ನಮಗೆ ಕಲ್ಲಡ್ಕ, ಕಲ್ಲಡ್ಕ ಸ್ಪೆಷಲ್ಟಿ ಅವರು ಕಾಣಿಸುತ್ತದೆ. ಇದನ್ನು ನಮಗೆ ಇದರಲ್ಲಿ ತೋರಿಸು ಆಯಿತಾ. ಫೈನಲಿ ನಮ್ಮ ವಿಟ್ಲ ಸ್ಟಾಪ್ ಬಂತಾಯ್ತು. ಸೊ ಅಲ್ಲಿಂದ ಬಸ್ಸಿಂದ ಇಳಿಯುವ ತರಾತುರಿಯಲ್ಲಿ ಇದ್ದೇನೆ ಆಯಿತಾ. ಬಸ್ಸಿಂದ ಇಳಿದು ನೋಡಿ ನೀವು ವಿಟ್ಲ ಹೇಗುಂಟು ಅಂತೇಳಿ. ವಿಟ್ಲ ಫುಲ್ ಒಂದು ಕವರ್ ಮಾಡಲಿಲ್ಲ, ಸ್ವಲ್ಪ ಸ್ವಲ್ಪ ಕವರ್ ಮಾಡಿದ್ದೇನೆ. ಓಕೆ, ಫುಲ್ಲು ನರ್ವಸ್ ಆಗಿದ್ದೆ ಆಯಿತಾ. ಯಾಕಂದರೆ ಇದು ನಾನು ಕಲಿತ ಕಾಲೇಜಿನವರು ಆಯಿತಾ ವಿಟ್ಲ ಅಂತೇಳಿದರೆ. ಸೊ ತುಂಬ 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 ನರ್ವಸ್ ಆಗಿದ್ದೆ, ಆದರೂ ಟ್ರೈ ಮಾಡಿದೆ ತೆಗಿಲಿಕ್ಕೆ. ಫ್ರೆಂಡ್ಸ್, ಹಾಗೆ ವಿಟ್ಲ ಮುಟ್ಟಿದ್ದೇವೆ, ವಿಟ್ಲ ಮುಟ್ಟಿದ್ದೇವೆ. ಡೆಸ್ಟಿನೇಷನ್ ಗಟ್ಟಿಯಾಗಿದೆ. ತುಂಬ ನರ್ವಸ್ ಆಗ್ತಾ ಉಂಟು. ನೆಕ್ಸ್ಟ್ ವಿಡಿಯೋನ ಅನಂತೇಶ್ವರದಲ್ಲಿ, ಅನಂತೇಶ್ವರ ದೇವಸ್ಥಾನ ಸರ್, ಪಂಚಲಿಂಗೇಶ್ವರ ದೇವಸ್ಥಾನ ಉಂಟು, ಅಲ್ಲಿ ಒಂದು ವಿಡಿಯೋ ಹಾಕಿಕೊಂಡು ಈ ವಿಡಿಯೋ ಮುಗಿಸಿದೆ. ಅದು ಅನಂತೇಶ್ವರ ದೇವಸ್ಥಾನ, ರಾಜ ಪಂಚಲಿಂಗೇಶ್ವರ ದೇವಸ್ಥಾನ ಉಂಟು.
ಅಲ್ಲಿಗೆ ಹೋಗಿ ನಾವು ವಿಡಿಯೋವನ್ನು ಎಂಡ್ ಮಾಡುವ. ತುಂಬ 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 ಆಗೋಸುತ್ತೆ, ಯಾಕಂದರೆ ನಾನು ಕಾಲೇಜ್ ಕಲಿತವರು ಒಂದು ಪರಿಚಯ ಊರಿಂದಾಗಿ. ಪಂಚಲಿಂಗೇಶ್ವರ ದೇವಸ್ಥಾನ, ಪಂಚಲಿಂಗೇಶ್ವರ ದೇವಸ್ಥಾನ ಮುಟ್ಟಿದ್ದೇವೆ ಇಲ್ಲಿ. ಬನ್ನಿ ಫ್ರೆಂಡ್ಸ್, ಈ ವಿಡಿಯೋವನ್ನು ನಿಮಗೆ ತೋರಿಸಿಕೊಂಡು ಇಲ್ಲಿಗೆ ಮುಡಿಸ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಲಿಕ್ಕೆ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಪಂಚಲಿಂಗೇಶ್ವರ ದೇವಸ್ಥಾನ ಮಾಡಿಕೊಂಡು ಈ ವಿಡಿಯೋ ಮುಗಿಸುವ. ನಾನು ಬಂದು ಕಲಿತ ಊರು ವಿಟ್ಲ. ಸೊ ಈ ವಿಡಿಯೋ ಎಂಜಾಯ್ ಮಾಡಿದ್ದೀರಿ ಅಂತ ಗ್ರಹಿಸ್ತೇನೆ. ಫ್ರೆಂಡ್ಸ್, ಹಾಗೆ ಈ ರೀತಿಯಾಗಿ ವಿಟ್ಲದ ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲ್ ಪಿ ಬ್ಲಾಗರ್ಸನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಬರಬೇಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವವರೆಗೂ ಬೈ ಬೈ ಬೈ.